ವಾಲ್ಯೂಮ್ ಸ್ಟಡಿ ಐದು ಚಾಪ್ಟರ್ ಹನ್ನೊಂದು ಪೇಜ್ ನಂಬರ್ ನೂರ ಎಂಬತ್ತಾರು ನಾವು ಈ ವಾಕ್ಯ ಭಾಗವನ್ನು ಪರಿಗಣಿಸುವಾಗ ಸತ್ಯವೇದ ಸಾಮಾನ್ಯ ಭಾಷಾಂತರದ ಬಗ್ಗೆ ಅದು ನ್ಯಾಯಸಮ್ಮತವಾಗಿಲ್ಲವೆಂಬ ಆಕ್ಷೇಪಣೆಯನ್ನು ಗಮನಿಸುತ್ತೇವೆ ಭಾಷಾಂತರವು ಉತ್ತಮವಾಗಿದೆ ಆದರೆ ಪದವಿನ್ಯಾಸ ಸಂಬಂಧವಾಗಿ ಗ್ರೀಕ್ ವ್ಯಾಕರಣದ ಬಗ್ಗೆ ಸಾಕಷ್ಟು ಜ್ಞಾನವಿಲ್ಲದ ವಿಮರ್ಶಕನಲ್ಲಿ ದೋಷವಿದ್ದು ಆತನು ಈ ರೀತಿಯಾಗಿ ವಿಮರ್ಶಿಸಲು ಪ್ರಯತ್ನಿಸುತ್ತಾನೆ ಫಸ್ಟ್ ಒನ್ ಈ ಎರಡೂ ವಾಕ್ಯಗಳಲ್ಲಿರುವ ಗ್ರೀಕ್ ಪದವನ್ನು ಹ್ಯಾಸ್ ಕಮ್ ಎಂಬುದಾಗಿ ತುರ್ಜುಮಯ ಮಾಡಲಾಗಿದ್ದು ಇದು ಕಮಿಂಗ್ ಎಂಬುದನ್ನು ಸೂಚಿಸುವುದಾಗಿದೆ ಸೆಕೆಂಡ್ ಒನ್ ಅಪೋಸ್ತಲನ ಮಾತುಗಳ ಈ ಬದಲಾವಣೆಯೊಂದಿಗೆ ಕ್ರಿಸ್ತನ ಎರಡನೇ ಬರೋಣವು ಮಾಂಸ ದೇಹದಾರಿಯ ರೂಪದಲ್ಲಿರುತ್ತದೆ ಎಂಬುವ ಯಾವುದೇ ಬೋಧನೆಯು ಕ್ರಿಸ್ತ ವಿರೋಧಿ ಆತ್ಮದ್ದಾಗಿದೆ ನಾವು ಈ ಹೇಳಿಕೆಗಳಿಗೆ ಹೀಗೆ ಉತ್ತರಿಸುತ್ತೇವೆ ಎರ್ಚೊಮೆ ಎಂಬ ಮೂಲ ಪದವು ಎಲೋಲಿಥೋಟ್ ಒಂದನೇ ಯೋಹಾನ ನಾಲ್ಕನೇ ಅಧ್ಯಾಯ ಎರಡನೇ ವಚನ ಮತ್ತು ಎಕ್ರೋಮಿನನ್ ಎರಡನೇ ಯೋಹಾನ ಏಳನೇ ಅಧ್ಯಾಯದಲ್ಲಿ ಇವುಗಳಿಂದ ಉತ್ಪತ್ತಿಯಾಗಿದೆ ಎಂಬುದು ಸತ್ಯ ಇದು ಬರೋಣವನ್ನು ಸೂಚಿಸುವುದಾಗಿದೆ ಆದರೆ ಈ ಬರೋಣವು ಹಿಂದಿನ ಅಥವಾ ಮುಂದಿನ ಘಟನೆಯು ಎಂಬುವ ವಚನದ ರಚನೆಯಿಂದ ನಿರ್ಧರಿಸಬೇಕಾಗುತ್ತದೆ ನಾವು ಕಮ್ಮಿಂಗ್ ಎಂಬ ಇಂಗ್ಲಿಷ್ ಪದವನ್ನು ಹಿಂದಿನ ಮತ್ತು ಮುಂದಿನ ಸಂಗತಿಗಳಿಗೆ ಉಲ್ಲೇಖಿಸುತ್ತಾ ನಮ್ಮ ಕರ್ತನ ಮೊದಲ ಬರೋಣದಲ್ಲಿನ ವಿಶ್ವಾಸವು ಕ್ರೈಸ್ತರಲ್ಲಿ ಸಾಮಾನ್ಯವಾಗಿದ್ದು ಎರಡನೆಯ ಬರೋಣದ ಬಗ್ಗೆ ಹಾಗಿಲ್ಲ ಎಂದು ಹೇಳಬಹುದು ಈ ಸನ್ನಿವೇಶವು ಹಿಂದಿನ ಒಂದು ಘಟನೆಯನ್ನು ಉಲ್ಲೇಖಿಸುವುದಾಗಿದ್ದು ಈ ಎರಡು ಹೇಳಿಕೆಗಳು ನಿಶ್ಚಯವಾಗಿ ಒಂದೇ ವಿಷಯದ ಬಗ್ಗೆ ಹೇಳುವುದಾಗಿದೆ ಅನೇಕ ಮೋಸಗಾರರು ಹೊರಟು ಹೋಗಿದ್ದಾರೆ ಅಥವಾ ಮುಂದಾಗಿ ಹೋದರು ಎಂದು ಯಾವುದೇ ಪ್ರಾಯಶದಿಂದಚ್ಚು ನಿಶ್ಚಯವಾಗಿ ಹೇಳಬಹುದಾಗಿದೆ ಈ ವಾಕ್ಯ ಭಾಗವು ಮುಂಬರುವ ಘಟನೆಗಳನ್ನು ಸೂಚಿಸುವುದಾಗಿದೆ ಎಂದು ಹೇಳುವವರು ಈ ಹೇಳಿಕೆಯನ್ನು ಮುಂದಿಡುತ್ತಾರೆ ನಮ್ಮ ಕರ್ತನು ಆತನು ಇನ್ನೂ ದೇಹದಾರಿಯಾಗಿಯೇ ಇದ್ದಾನೆ ದೈವಿಕ ಸ್ವಭಾವಕ್ಕೆ ಬದಲಾಗಲಿಲ್ಲ ಆತನು ಮಾನವನಾಗಿಯೇ ಮುಂದುವರಿಯುವನೆಂದು ಆತನು ಮಾಂಸದೇಹಧಾರಿ ಆಗಿಯೇ ಇದ್ದು ತನ್ನ ಶ್ರಮೆಯ ಕಲೆಗಳನ್ನು ನಿತ್ಯ ನಿರಂತರವಾಗಿ ಹೊಂದಿಯೇ ಇರುತ್ತಾನೆಂದು ಅವರು ಹೇಳುತ್ತಾರೆ ದೇವರು ಆತನನ್ನು ಅತ್ಯುನ್ನತ ಸ್ಥಾನಕ್ಕೆ ಏರಿಸಿದ್ದಾನೆ ಪಿಲಿಪ ಎರಡನೇ ಅಧ್ಯಾಯ ಒಂಬತ್ತನೇ ವಚನ ಕರ್ತನು ದೇವರಾತ್ಮನೆ ಎರಡನೇ ಕೊರಿಯಂಥ ಮೂರನೇ ಅಧ್ಯಾಯ ಹದಿನೇಳನೇ ವಚನ ಕ್ರಿಸ್ತನನ್ನು ಕೂಡ ನಾವು ಶರೀರ ಸಂಬಂಧವಾಗಿ ತಿಳಿದಿದ್ದರೂ ಇನ್ನು ಮುಂದೆ ಆತನನ್ನು ಹಾಗೆ ತಿಳಿದುಕೊಳ್ಳುವುದಿಲ್ಲ ಎರಡನೇ ಕೋರಿಯಂತ ಐದನೇ ಅಧ್ಯಾಯ ಹದಿನಾರನೇ ವಚನ ಇವೇ ಮುಂತಾದ ಅನೇಕ ದೇವರ ವಾಕ್ಯದ ವಚನಗಳನ್ನು ಅವರು ನಿರಾಕರಿಸುತ್ತಾರೆ ಅಥವಾ ನಿರ್ಲಕ್ಷಿಸುತ್ತಾರೆ ಅವರು ವಿವೇಚನಾರಹಿತವಾದ ಹೇಳಿಕೆಗಳನ್ನು ದೇವರ ವಾಕ್ಯದಲ್ಲಿಲ್ಲದ ಪರಿಸ್ಥಿತಿಯನ್ನು ಬೆಂಬಲಿಸುವಂತೆ ಯಾವುದಾದರೂ ದೇವರ ವಾಕ್ಯದ ವಚನವನ್ನು ಕಂಡುಕೊಳ್ಳುವ ಅವರ ಇಚ್ಛೆಯು ಈ ಪರಿಚ್ಛೇದದ ವಿಷಯದಲ್ಲಿ ಅವರನ್ನು ಮೋಸಗೊಳಿಸುತ್ತದೆ ನಿಜವಾಗಿಯೂ ಹೆಚ್ಚಿನ ಜನಸಂಖ್ಯಾ ಕ್ರೈಸ್ತರು ಮುಖ್ಯವಾಗಿ ಪರಿಶುದ್ಧ ಗ್ರಂಥಗಳ ಭಾಷಾಂತರ ಕಾರ್ಯಕ್ಕೆ ಸಂಬಂಧಪಟ್ಟವರು ಈ ತಪ್ಪಾದ ದೃಷ್ಟಿಕೋನವನ್ನು ಹೊಂದಿದ್ದಾರೆಂದು ನಾವು ಹೇಳಬಹುದು ಈ ವಾಕ್ಯ ಭಾಗದ ಬಗ್ಗೆ ವಿನೆಸ್ಬರ್ಗ್ ಕಾಲೇಜು ಕುಂಬಾರ್ ಲ್ಯಾಂಡ್ ಪ್ರೆಸ್ಟಿಚರ್ನ್ ಇಲ್ಲಿನ ಭಾಷೆಗಳ ಪ್ರಾಧ್ಯಾಪಕರು ಆದ ಪ್ರೊಫೆಸರ್ ಜೆ ಆರ್ ರೈನ್ ಎಂಬುವರ ವಿಮರ್ಶೆಯನ್ನು ಉಲ್ಲೇಖಿಸುತ್ತಾ ನಾವು ನಮ್ಮ ಸ್ಥಿತಿಗೆ ಆಧಾರ ಕೊಡುತ್ತೇವೆ ಒಂದನೇ ಯೋಹಾನ ನಾಲ್ಕನೇ ಅಧ್ಯಾಯ ಎರಡನೇ ವಚನ ಮತ್ತು ಎರಡನೇ ಯೋಹಾನ ಏಳನೇ ಅಧ್ಯಾಯ ವಾಕ್ಯ ಭಾಗಗಳನ್ನು ಉಲ್ಲೇಖಿಸಿದ ನಂತರ ಪ್ರೊಫೆಸರ್ ಜೆ ಆರ್ ರೈನ್ಹಾರ್ಡ್ ಹಾಡ್ರವರು ಹೀಗೆ ಹೇಳುತ್ತಾರೆ ಈ ಮೇಲಿನ ಹೇಳಿಕೆಗಳು ವಿಲ್ಸರ್ನವರ ಪ್ರಕಾರ ಖಡಾಖಂಡಿತವಾದ ನಾಡು ಭಾಷೆಯಿಂದ ಬಂದವುಗಳಾಗಿದ್ದು ಗ್ರೀಕ್ ಮೊದಲ ನೂತನ ಒಡಂಬಡಿಕೆಯ ಸಾರಾಂಶವಾಗಿದೆ ಎಲೋ ಎಲೋಲಿಥೋಟ್ ಎಂಬ ಪದವು ಕರ್ಮ ಪದವು ಏಕವಚನದ ಪುಲ್ಲಿಂಗ ಪದವು ಆಗಿದ್ದು ಎರ್ಚೋಮೈ ಎಂಬ ಗ್ರಿ ದ್ವಿತೀಯ ಸಂಪೂರ್ಣ ಕೃತ್ವಾಜಕ ಗುಣವಾಚಕ ಮತ್ತು ಕ್ರಿಯಾಪದಗಳೆರಡರ ಸ್ವಭಾವವುಳ್ಳದ್ದು ಇದು ಪರೋಕ್ಷವಾದ ಪ್ರವಚನದಲ್ಲಿ ಸಾಮಾನ್ಯವಾದ ಗ್ರೀಕ್ ಪದವಿನ್ಯಾಸದ ಪ್ರಕಾರ ಮಿತಿಯುಳ್ಳ ಸಮರ್ಪಕವಾದ ಕಾಲದಲ್ಲಿ ಹೋಮಿ ಎಂಬ ಪದದೊಂದಿಗೆ ನಿಲ್ಲುತ್ತದೆ ದೇವರಿ ವಾಕ್ಯವನ್ನು ಆಶೀರ್ವದಿಸಿದರು